ಇದು ನಾನು ಮಾಡಿದ್ದು ರಾಜಮುಡಿ ಅಕ್ಕಿಯಲ್ಲಿ, ತುಂಬ ಆರೋಗ್ಯಕರವಾದ ರೆಸಿಪಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಬ್ರೇಕ್ಫಾಸ್ಟ್ ರೆಸಿಪಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ನಾನು ಈಸಿಯಾದ ಮುಳ್ಳು ಸೌತೆಯ ದೋಸೆಯನ್ನು ಹೇಗೆ ಮಾಡೋದು ಅಂತ ಹೇಳ್ತೇನೆ. ನೋಡಿ ಎಷ್ಟು ಗರಿ ಗರಿಯಾಗಿ ಬರ್ತದೆ, ಎಷ್ಟು ಚಂದ ಕಣ್ಣು ಬೀಳುತ್ತೆ. ದೋಸೆಗೆ ನಾನು ರಾಜಮುಡಿ ಅಕ್ಕಿ ತಗೊಂಡಿದ್ದೇನೆ. ಸಿಪ್ಪೆ ತೆಗೆದು ಮುಳ್ಳು ಸೌತೆ ಹಾಕಿ. ಹಾಗೆ ಅದರ ತಿರುಳು ಕೂಡ ತೆಗಿತಾ ಇಲ್ಲ, ಅದು ಟೇಸ್ಟ್ ಆಗ್ತದೆ. ನೋಡಿ ಈಗ ರುಬ್ಬಿಕೊಂಡಿದ್ದೇನೆ ಅಲ್ವಾ, ಇನ್ನಿದಕ್ಕೆ ಸ್ವಲ್ಪ ಉಪ್ಪು ಸೇರಿಸಬೇಕು ರುಚಿಗೆ ತಕ್ಕಷ್ಟು. ಹಿಟ್ಟು ರೆಡಿ ಆಯಿತು, ಇಷ್ಟು ನುಣ್ಣಾಗೆ ಆಗಬೇಕು, ತುಂಬ ನುಣ್ಣಾಗೆ ಆಗಬೇಕು. ನೋಡಿ ದೋಸೆ ಎಷ್ಟು ಕಣ್ಣು ಕಣ್ಣು ಬೀಳ್ತದೆ ಅಂತ. ಅದನ್ನು ಮುಚ್ಚಿಟ್ಟು ಬೇಯಿಸಬೇಕು. ದೋಸೆಗೆ ಸರಿ ತುಪ್ಪ ಹಾಕಿದ್ದೇನೆ, ನೋಡಿ ಈಸಿಯಾಗಿ ಮೇಲೆ ಬರ್ತದೆ. ನೋಡ್ರಲ್ಲ ಫ್ರೆಂಡ್ಸ್ ಹೇಗೆ ಮುಳ್ಳು ಸೌತೆ ದೋಸೆಯನ್ನು ಮಾಡೋದು. ಇದು ನಾನು ಮಾಡಿದ್ದು ರಾಜಮುಡಿ ಅಕ್ಕಿಯಲ್ಲಿ, ತುಂಬ ಆರೋಗ್ಯಕರವಾದ ರೆಸಿಪಿ. ಹಾಗಾದರೆ ಈ ರೆಸಿಪಿನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.